ಬಟರ್ ಗಾರ್ಲಿಕ್ ಪರಾಟ ಮಾಡೋದಕ್ಕೆ ಮೊದಲಿಗೆ ಕಾಲು ಕಪ್ ಆಗೋಷ್ಟು ಬೆಣ್ಣೆ ಬೇಕಾಗುತ್ತೆ ಈ ಬೆಣ್ಣೆನ ಸ್ವಲ್ಪ ಸಾಫ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಇದು ಈ ರೀತಿ ಸಾಫ್ಟ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಮಿಕ್ಕಿದ್ದ ಪದಾರ್ಥನೆಲ್ಲ ಆ್ಯಡ್ ಮಾಡಬೇಕು ಒಂದು ಟೀ ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸು ಆರಿಗ್ಯಾನೊ ಒಂದು ಟೀ ಚಮಚ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಗಾರ್ಲಿಕ್ ಪರಾಟ ಆಗಿರೋದ್ರಿಂದ ಗಾರ್ಲಿಕ್ ಮೇಯ್ನು ಹಾಗೆಯೇ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಇದು ಅನ್ಸಾಲ್ಟೆಡ್ ಬಟರ್ ಆಗಿರೋದ್ರಿಂದ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸಾಲ್ಟೆಡ್ ಬಟರ್ ಆಗಿದ್ದರೆ ಉಪ್ಪನ್ನ ಸ್ಕಿಪ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಪರಾಟ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಗಾರ್ಲಿಕ್ ಬಟರ್ ರೆಡಿಯಾಗಿದೆ ಇವಾಗ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ತುಂಬ ಸಾಫ್ಟಾಗೂ ಕಲಿಸ್ಕೋಬೇಡಿ ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಇದನ್ನು ಮೀಡಿಯಮ್ ಹದದಲ್ಲಿ ಇರಬೇಕು ಇದು ಆಗಿ ನಾರ್ಮಲ್ ವಾಟರ್ನೇ ಹಾಕ್ಕೊಂಡು ಚೆನ್ನಾಗಿ ನಾನು ನೋಡಿ ಕಲಸಿದ್ದೀನಿ ಸ್ವಲ್ಪ ಗಟ್ಟಿಯಾಗೇ ಇದನ್ನು ಇವಾಗ ಚೆನ್ನಾಗಿ ನಾದಿ ಸಾಫ್ಟ್ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾದಬೇಕು ಇದನ್ನು ಈ ರೀತಿ ನಾದಿದಾಗ ನೋಡಿ ಈ ರೀತಿ ಸಾಫ್ಟ್ ಆಗುತ್ತೆ ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಪೂರ್ತಿಯಾಗಿ ಎಣ್ಣೆಯಿಂದ ಗ್ರೀಸ್ ಮಾಡಬೇಕು ಎಲ್ಲೋ ಒಣಗಬಾರ್ದು ಇದು ಎಣ್ಣೆ ಹಚ್ಚಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಸ್ಬೇಕು ಹಿಟ್ಟನ್ನು ಹತ್ತು ನಿಮಿಷ ನೆನೆದಿದೆ ಇವಾಗ ಇವಾಗ ಇದರಲ್ಲಿ ನಿಮಗೆ ಪರಾಟ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ತಗೊಂಡು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ತೆಳುವಾಗಿ ಚಪಾತಿ ಲಟ್ಟಿಸ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಅಗಲುವಾಗಿ ಚಪಾತಿನ ಲಟ್ಟಿಸ್ಕೊಳ್ಳಿ ನೋಡಿ ಈ ರೀತಿ ತೆಳುವಾಗಿ ನಾನು ಚಪಾತಿನ ಲಟ್ಸಿದ್ದೀನಿ ಇವಾಗ ಇದ್ರ ಮೇಲೆ ನಾವು ಗಾರ್ಲಿಕ್ ಬಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಒಂದು ಸ್ಪೂನಿನ ಸಹಾಯದಿಂದನೋ ಅಥವಾ ಬ್ರಷ್ ಸಹಾಯದಿಂದನೋ ಪೂರ್ತಿ ಚಪಾತಿಗೆ ಇದನ್ನು ಸ್ಪ್ರೆಡ್ ಮಾಡಬೇಕು ಬೆಣ್ಣೆ ನೋಡಿ ಸಾಫ್ಟಾಗಿದ್ದರೆ ಈ ರೀತಿ ನೀಟಾಗಿ ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು ನೀವು ಗಾರ್ಲಿಕ್ ಇಷ್ಟಪಡಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅಂದರು ಬೆಳ್ಳುಳ್ಳಿ ಒಂದಿನ ಸ್ಕಿಪ್ ಮಾಡಿಕೊಂಡು ಬರೀ ಗಾರ್ಲಿ ಬರೀ ಬಟರ್ ಪರಾಟ ಮಾಡ್ಕೊಳ್ಳಿ ಇದು ಅದನ್ನು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡಿ ಪೂರ್ತಿ ಎಲ್ಲ ಕಡೆಗೂ ನಾನು ಗಾರ್ಲಿಕ್ ಬಟರ್ನ ಸ್ಪ್ರೆಡ್ ಮಾಡಿದ್ದೀನಿ ಇವಾಗ ಒಂದು ಪಿಜ್ಜಾ ಕಟರ್ ಅಥವಾ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಸಣ್ಣ ಸಣ್ಣದಾಗಿ ಸ್ಟ್ರಿಪ್ಸಾಗಿ ಕಟ್ ಮಾಡ್ಕೋಬೇಕು ಚಪಾತಿನ ನಾನಿಲ್ಲಿ ಮೇಲುಗಡೆ ಒಂದು ಇಂಚ್ ಆಗೋಷ್ಟು ಬಿಟ್ಟಿದ್ದೀನಿ ಪೂರ್ತಿ ಕಟ್ ಮಾಡ್ಕೊಂಡಿಲ್ಲ ಒಂದು ಇಂಚ್ ಬಿಟ್ಟು ಆ ನಂತರ ಕಟ್ ಮಾಡಿ ಈ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂದು ಕಡೆಯಿಂದ ಈ ರೀತಿ ತಳ್ಕೊಂಡು ಬಂದರೆ ಎಲ್ಲ ಒಂದು ಗೂಡುತ್ತೆ ಈ ರೀತಿಯಾಗಿ ಈ ರೀತಿಯಾಗೇ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿ ಅಗ್ಲ ಮಾಡ್ಕೋಬೇಕು ಆ ನಂತರ ಒಂದು ಸೈಡಿಂದ ತೊಗೊಂಡು ಉಂಡೆ ಮಾಡ್ಕೊಳ್ಳಿ ಎಂಡ್ ಪಾರ್ಟ್ನ ಈ ಕಡೆ ಹಿಂದಕ್ಕೆ ಟಕ್ ಮಾಡಬೇಕು ಈ ರೀತಿ ಇವಾಗ ಈ ಮಾಡಿಟ್ಕೊಂಡಿದ್ದಂಥ ಲೇಯರ್ ಪರಾಟನ ಯಾವುದೇ ಒಣ ಹಿಟ್ಟನ್ನ ಹಾಕ್ತೇನೆ ಸ್ವಲ್ಪ ಸ್ವಲ್ಪನೇ ಪ್ರೆಷರ್ ಕೊಡ್ತಾ ಈ ರೀತಿ ಲಟ್ಟಿಸ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಇದು ಸ್ವಲ್ಪ ದಪ್ಪದಾಗಿಯೇ ಇರಬೇಕು ತುಂಬ ಪ್ರೆಷರ್ ಹಾಕಿ ನಾವು ಒತ್ತಿದ್ರೆ ಲೇಯರ್ ಲೇಯರ್ ಎಲ್ಲ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಎಲ್ಲ ಕಾಣಿಸ್ತಾ ಇದೆ ಅಂತ ಇವಾಗ ಈ ಪರಾಟನ ಕಾದಿರೋ ಅಂಥ ತವಾದ ಮೇಲೆ ಹಾಕಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ಯಾವಾಗಲೂ ದಪ್ಪ ಇರೋದ್ರಿಂದ ಹೈ ಫ್ಲೇಮಲ್ಲಿ ಬೆಂದು ಬೇಯಿಸಿದ್ರೆ ಬೇಗ ಬಣ್ಣ ಬಂದುಬಿಡುತ್ತೆ ಹಸಿ ಹಸಿ ಇರುತ್ತೆ ಒಳಗೆಲ್ಲ ಸ್ವಲ್ಪ ತುಪ್ಪನ ಇದ್ದೀನಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡಿ ನೋಡಿ ಒಂದು ಕಡೆ ಈ ರೀತಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗ್ತಿದ್ದ ಹಾಗೆ ಇದನ್ನು ಫ್ಲಿಪ್ ಮಾಡಿ ಎರಡೂ ಕಡೆಯೂ ಹೊಂಬಣ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಹೀಗೆ ಮಾಡ್ತಿದ್ರೇ ಹಾಗೇ ಅದು ಲೇಯರ್ ಲೇಯರ್ ಎಲ್ಲ ಬಿಟ್ಕೋತಾ ಇದೆ ತುಂಬಾ ಚೆನ್ನಾಗಿ ಇವಾಗ ನಾನು ಪೂರ್ತಿಯಾಗಿ ಹೊಂಬಣ್ಣಕ್ಕೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಪರಾಟಾನ ಇವಾಗ ಹೆಲ್ದಿ ಆಗಿರೋ ಗೋಧಿ ಹಿಟ್ಟನ್ನ ಗಾರ್ಲಿಕ್ ಬಟರ್ ಪರಾಟ ರೆಡಿಯಾಗಿದೆ ನಿಮಗೆ ಗೋಧಿ ಹಿಟ್ಟಿನ ಟೇಸ್ಟ್ ಇಷ್ಟ ಆಗಲ್ಲ ಅಂದರೆ ಮೈದಾ ಹಿಟ್ಟನಲ್ಲಾದರೂ ಸಹ ಮಾಡ್ಕೋಬೋದು ಅಥವಾ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿನೂ ಸಹ ಮಾಡ್ಕೋಬೋದು ಸೊ ನೋಡಿ ನಾನು ಹೋಟೆಲಲ್ಲೆಲ್ಲ ಮಾಡ್ತಾರೆ ನೋಡಿ ಕೈಯಲ್ಲಿ ಹೀಗೀಗೆ ಮಾಡಿ ಪರಾಟ ಲೇಯರ್ ಲೇಯರ್ ಬರೆಸ್ತಾರೆ ಆ ರೀತಿ ಮಾಡ್ತಾನೆ ಇಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಎಲ್ಲ ಅದೇ ಬಿಟ್ಕೋತಾ ಇದೆ ಅಂತ ಸೇಮ್ ಮೆಥಡ್ನಲ್ಲಿ ಎಲ್ಲ ಬೇಯಿಸಿ ಇಟ್ಕೋಬೇಕು ನಾರ್ಮಲ್ ಚಪಾತಿ ಅಂತೂ ಎಲ್ಲರೂ ತಿಂತಾನೆ ಇರ್ತೀವಿ ಕೆಲವೊಮ್ಮೆ ಒಕೇಶನಲ್ ಆಗಿ ಈ ರೀತಿ ಚಿಲ್ಲಿ ಗಾರ್ಲಿಕ್ ಪರಾಟಾ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇದ್ರ ಜೊತೆ ಚಟ್ನಿ ಅಥವಾ ಗ್ರೇವಿ ಯಾವ್ದಾದ್ರು ಇದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಏನೂ ಇಲ್ಲಾಂದರೆ ಬರೀ ಗಟ್ಟಿ ಮೊಸರಲ್ಲಾದ್ರೂ ಸಹ ಇದನ್ನ ಸರ್ವ್ ಮಾಡ್ಬೋದು ಸೊ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು